ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾಗವೇಣಿ ಹುಲಿಕೇರಿ. ಇದೀಗ ಬಂದ ಸುದ್ದಿ, ಮೆಡಿಕಲ್ ಕಾಲೇಜ್ ತಂದವರು ಯಾವ ಸ್ಪೆಷಾಲಿಟಿ ಹಾಸ್ಪಿಟಲ್ ಸೇಟ್ ಅವ್ರು ಇದ್ದಾಗ ಉತ್ತರದಲ್ಲಿ ಡೆವಲಪ್ಮೆಂಟ್ ಮಾಡಿದ್ರು. ಸ್ವಿಮ್ಮಿಂಗ್ ಪೂಲು, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ, ಸುಮಾರು ಇದೆ ಅವ್ರಿಗೆ. ಅವರ ಹೇಳಿಕೆ ಅವರಲ್ಲಿ ಜಾಸ್ತಿ ಇದ್ರಲ್ಲ, ಅವ್ರದ್ದು ರೈಟಿಂಗ್ ಆಗಿದೆ. ನಮ್ಮ ಊರಲ್ಲಿ ಇದ್ರೆ ಅವ್ರದ್ದು ರೈಟಿಂಗ್ ಜಗಳ ಇದೆ, ನಮ್ಮ ಊರಲ್ಲೂ ಅವ್ರದ್ದು ರೈಟಿಂಗ್ ಅಲ್ಲಿ ಸಾಕ್ಷಿ ಆಧಾರ ಸಮೇತ ಅವ್ರು ಜಗಳಾಡ್ತಿದ್ದಾರೆ. ನಮ್ಮ ಸಾಕ್ಷಿ ಆಗಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಹಚ್ಚೆ ರಾಜ್ಯಪಾಲ ಕೊಟ್ಟಿದ್ದಾರೆ. ಮತ್ತೆ ಅದಕ್ಕಿಂತ ಹೆಚ್ಚು ಹತ್ತತ್ರ ಒಂದು ವಾರ ಆಯ್ತು ಕ್ಯಾಂಪೇನ್ ಮಾಡೋಕ್ಕಾಯ್ತು. ಎಷ್ಟು ಲೀಡ್ ಇಂದ ಗೆಲ್ಲೋ ವಿಶ್ವಾಸ ಇಲ್ಲ, ಗೆಲ್ಲೋದು ಗೆಲ್ಲುತ್ತೀವಿ ಅಷ್ಟೇ. ಲೀಡ್ ಅಂತ ಹೇಳಕ್ಕೆ ಆಗಲ್ಲ, ಗೆಲ್ಲೋದು ಮಾತ್ರ ಪಕ್ಕ, ಗೆಲ್ಲೋದು ಮಾತ್ರ ಕೈ. ಇದನ್ನೇ ಹತ್ರ ನಮ್ಮ ಅಭ್ಯರ್ಥಿ 5 ಲಕ್ಷ ಲೀಡ್ಲಿಂದ ಗೆಲ್ಲುತ್ತೆ ಅಂತ. 5 ಲಕ್ಷ ಅಂದರೆ ಎಷ್ಟು ಓಟ್ ಬೀಳ್ಬೇಕು ಗೊತ್ತಿದ್ರೆ, ಅದು ಲೀಡ್ ಅಷ್ಟು ಆಗ್ಬೇಕಾರೆ ಓಟ್ ಭಾಳ ಬೀಳ್ಬೇಕಂತೆ. ನಿರಾಣಿ ಮುರಿಯೋ ಹೇಳ್ತಾರೆ, ಅವ್ರು ಗೆಲ್ತಾರೆ, ಅವ್ರು ಗೆಲ್ಬೋದು. ಅದು BJP ಸುಳ್ಳು ಮಾತಾಡೋದು. ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಇಂಥ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸಿದ್ದಾರೆ. ಸೊ ಯಾವ ರೀತಿ ವಾತಾವರಣ ಇದೆ ಬೆಳಗಾವಿ ಲೋಕಸಭೆ? ವಾತಾವರಣ ಯಾವ ರೀತಿ ಇದೆ ನಮಗಿಂತ ಹೆಚ್ಚು ತಮ್ಗೆ ಗೊತ್ತಿರ್ತೈತೆ. ಪತ್ರಕಾರರು ತಾವು ಸರಿಯಾಗಿ ನಮ್ಮ ಏನು ಸಪೋರ್ಟ್ ಇದೆ ರಿಪೋರ್ಟಿಂಗ್ ಮಾಡಿದ್ದಂದರೆ 5 ಲಕ್ಷ ಬಗ್ಗೆ ನಾನು ಹೇಳಿದಿಲ್ಲ. 1 ಲಕ್ಷದಿಂದ ಕಡಿಮೆ ಲೀಡ್ ಆಗೋದಿಲ್ಲ, ಅಷ್ಟು ನಮ್ಗೆ ಖಾತ್ರಿ. 1 ಲಕ್ಷ ಲೀಡ್ ಗೆದ್ದು ಬರ್ತೈತೆ, ಇಟ್ ಈಸ್ ನಾಟ್ ಲೆಸ್ ದೆನ್ 1 ಲಕ್ಷ. ಏನು ಕಾಂಗ್ರೆಸ್ದವ್ರು ಬೆಳಗಾವಿ ಜಿಲ್ಲೆ ಕಾಂಗ್ರೆಸ್ದವ್ರು ಏನು ಕೊಡುಗೆನೂ ಕೊಟ್ಟಿಲ್ಲ, ಏನೂ ಅಭಿವೃದ್ಧಿನೂ ಮಾಡಿಲ್ಲ ಅಂತೇಳಿ ಜಗದೀಶ್ ಶೆಟ್ಟರ್ ಹೇಳ್ತಾರೆ. ಹೌದಪ್ಪ, ಅವ್ರು ಹಿಡ್ಕಲ್ ಡ್ಯಾಮ್ ಅವರು ಕಟ್ಟಿದ್ದು, ಎಲ್ಲ ಡ್ಯಾಮ್ ಬಂದಾಗ ಕರ್ನಾಟಕ ಜಿಲ್ಲೆ ಅವರು ಕಟ್ಟಿದ್ದ, ಸಿವಿಲ್ ಹಾಸ್ಪಿಟಲ್ ಅವರು ಕಟ್ಟಿದ್ದು, JN ಮೆಡಿಕಲ್ ಕಾಲೇಜ್ ಅವರು ಮಾಡಿದ್ದು, ರಿಮ್ಸ್ ಅವರು ಮಾಡಿದ್ದು, ಎಲ್ಲ ಅವರು ಮಾಡಾರಲ್ಲ. ಈ ಜನಮ್ಯಾ ಮೆಹರ್ಬಾನಿ ಕ್ಯಾ ಹಮ್ ಸಬ್ಕೆ ಊಪರ್ ಇಸೇ ಜಾ ಹಮ್ ಕ್ಯಾ ಬೋಲ್ ರಹೇ ಹೈ.